65 ಸಿಸ್ಟಮ್ ಎಲ್ಲ ಒಂದೇ ಸಮಾಜಕ್ಕೂ ಕೆಲಸ ಮಾಡೋದು. ವಿಶೇಷವಾಗಿ ನೀರಾವರಿ ಇಲಾಖೆ ಒಂದು ಚಾಲೆಂಜ್ ಇಟ್ಟುಕೊಂಡು ದೇವ್ರ ದಯದಿಂದ ಇವತ್ತು ಯಶಸ್ವಿ ಕಂಡಂತ ನನಗೆ ಮನಸ್ಸು ಕಾಣಿಸ್ತಿದೆ. ಅದು ನೀವು ಹೇಳ್ಬೇಕಂತ ನಂದು ನಾನು ಹೇಳಕ್ಕೆ ಸರಿಯಾಗಲ್ಲ. ಮಾಧ್ಯಮದವರು ಜನರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ ಒಳ್ಳೆಯದು. ನನಗೆ ನಾನು ಮಾಡಿದ ಕೆಲಸ ನನಗೆ ಮಾಡೋದಪ್ಪ ಅಂತ ಅನ್ನಿಸ್ತದೆ. ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತಲೇ ಮಾಡಿ ಈಗಾಗಲೇ ನಾವು 800 ಕೋಟಿ ಹೆಚ್ಚಾಗಿ ಡಿ ಪಿ ಆರ್ ಆಗಿ ಸಿ ಡಬ್ಲ್ಯೂ ಸಿ ಅಂದರೆ ವಾಟರ್ ಸೆಂಟ್ರಲ್ ವಾಟರ್ ಕಮಿಷನ್ಗೆ ಹೋಗಿದೆ. ಈ ಕೊರೋನಾ ಇರೋದ್ರಿಂದ 3 ತಿಂಗಳು ಬ್ಲಾಕ್ ಆಗಿದೆ. ಇದುವರೆಗೆ ಅದೆಲ್ಲ ಸರಿಯಾಗಿ ಸೆಂಟ್ರಲ್ನಿಂದ ಸ್ಯಾಂಕ್ಷನ್ ತೊಗೊಂಡು ಫಾರೆಸ್ಟ್ ಎನ್ವೈರ್ಮೆಂಟ್ ಕ್ಲಿಯರ್ ಕೊಟ್ಟು ಒಂದು ಹಂತಕ್ಕೆ ಬರ್ತಿತ್ತು. ಅದು ದೇವ್ರ ಆಟ. ಈಗ ನೋಡೋಣ ಫ್ಲೈಟ್ ಚಲಾಗಿದಾವೆ. ತಕ್ಷಣ ಡೆಲ್ಲಿಗೆ ಹೋಗಿ ಅದನ್ನು ಕ್ಲಿಯರ್ ಮಾಡ್ಕೊಂಡು ಆದಾಯ ಇರ್ಬೋದು. ಕೃಷ್ಣಾ ಫಿಷನ್ 53 ನಾವು 524.26 ಏರಿಕೆ ಅದಲ್ಲ ಅದನ್ನು ಹಂತ ಹಂತವಾಗಿ ಮಾಡಬೇಕಾದ ಗೆಜೆಟ್ ನೋಟಿಫಿಕೇಷನ್ ಮತ್ತೆ ಸಹಿತ ಮಾದಾಯ ಅದು ಅದು ಕೃಷ್ಣದ ಗೆಜೆಟ್ ನೋಟಿಫಿಕ್ ಮಾಡಿ ಅದು ಸ್ವಲ್ಪ ಬೇಗ ಮಾಡಿ ಒರಿಜಿನಲ್ ಆಗಿದೆ. ಆ ಪಕ್ಷದಲ್ಲಿ ನಾವು ಒರಿಜಿನಲ್ ಆಗಿದೆ ಅಂತ ಇಷ್ಟು ಒಳ್ಳೆ ರೀತಿಯಿಂದ ನನ್ನ ನಡೆಸ್ಕೊಂಡಾರಲ್ಲ. ನಮಗೆ ಕಳೆದ 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿದ ನಾನು ಇವಳು ತಪ್ಪು ಅಥವಾ ಮೊದಲೇ ಬಿ ಜೆ ಪಿ ಬಂದರೆ ಒಳ್ಳೇದಾಗ್ತಾ ಅನಿಸ್ತದೆ. ನಾನು ಮೊದಲೇ ಬಂದರೆ ಒಳ್ಳೇದಾಗ್ತದೆ. ಯಾಕೆ ಪ್ರಭಾ ಕೋರಿ ಅವ್ರು ಹೊಂಟಿದ್ರಲ್ಲ ಅವಾಗ ಅವಾಗ ಹೋಗೋಣ ಅಂದಾಗ ನಾವು ಹೋಗಿದ್ರೆ ಒಳ್ಳೇದ ಅನಿಸ್ತದೆ. ಸರಿ, ನಾನು ಈಗ ಬಂದೇ ಕುತ್ತಾರಿಕೊಂಡು ಕೂಡಲೇ ಅವ್ರ ಪಾಪ ಅವ್ರಿಗೆ ಕೆಲಸ ಇಲ್ಲ. ಸರ್, ಸರ್ಕಾರಕ್ಕೆ ಏನಾದರೂ ಕರ್ನಾಟಕ ಎದುರಾದ್ರೆ ರಮೇಶ್ ಬತ್ ಹೈಕಮಾಂಡ್ ಏನಿರೋದು ಅದಕ್ಕೆ ರಮೇಶ್ ಅವರಿಗೆ ಬತ್ ನಾವು ಯಡಿಯೂರಪ್ಪನ ನಾಯಕತ್ವ ಒಪ್ಪಿದ್ರು ಅವ್ರ ಜೋಡಿ ಇರ್ತೇವೆ. ಹೈಕಮಾಂಡ್ ಮತ್ತು ಯಡಿಯೂರಪ್ಪ ಜೋಡಿ ನಾವು ಇರ್ತೇವೆ. ಸರ್, ಇವತ್ತ ನಿಮ್ಮ ಗರಡಿಯಲ್ಲಿ ಬೆಳೆದಂಥ ಒಂದು ಶಾಸಕರು ನೀವು ಮೀಡಿಯಾ ಸೃಷ್ಟಿ ಮಾಡಿದ್ರು ನಾವು ಹೇಳಿದ್ವಿ ನೋಡಿ. ಅವತ್ತು ಸನ್ನಿವೇಶದಲ್ಲಿ ಅವ್ರ ಪಕ್ಷದ ಸ್ವಲ್ಪ ಏನಪ್ಪ ಅವರು ಫೈಟ್ ಮಾಡಿದ್ರು ಅವ್ರ ಪಕ್ಷದ ಪರವಾಗಿ ಮಾತಾಡೋದು 100% ಕರೆಕ್ಟು. ಆದರೆ ಕೆಲ ಒಂದು ಇತಿಮಿತಿಯಲ್ಲಿ ಇರಬೇಕು. ನಾವು ಶಾಸಕರು ಅಂದರೆ ನಾವು ನಾವೇನು ಮ್ಯಾಲೆ ಇರೋದಿಲ್ಲ, ನಮ್ಮ ಜನರ ಪ್ರತಿನಿಧಿಗಳು. ಇತಿಮಿತಿಯಲ್ಲಿದ್ದು ಜನರ ಮುಜುಗುರವಾಗದಂಗೆ ಮಾತನಾಡ್ಕೊಂಡ್ರೆ ಒಳ್ಳೆಯದು. ಪಕ್ಷ ಯಾವ್ದು ಇರ್ಬೋದು ನಮ್ಮ ನಾವು ಇಲ್ಲಿ ಕೂತದ್ದು ನಾವು ಇವತ್ತು ಬಿ ಜೆ ಪಿ ಅಂತ ಗೊತ್ತಿಲ್ಲ, ಸರ್ಕಾರ ಪ್ರತಿನಿಧಿಯಾಗಿ ಕೂತೇನೆ ಅದೊಂದು ಏನಂತ ಹೇಳ್ತದೆ. ಸರಿ, ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಎಲೆಕ್ಷನ್ ಸಂದರ್ಭದಲ್ಲಿ ನಾನು ರಾಜಕೀಯವಾಗಿ ಸಕ್ರಿಯ ಆಗ್ತೀನಿ. ಸಕ್ರಿಯ ಆಗಿ ನೋಡಲ್ಲ ಬಿಡುದಿಲ್ಲ. ಏನು ಸರ್, ಏನು ಸರ್?